ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಅಚೀವರ್ಸ್ ಅಕಾಡೆಮಿಯ ಕ್ವಿಕ್ ಕರೆಂಟ್ ಅಫೇರ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಮುಖ್ಯಾಂಶಗಳನ್ನು ನೋಡ್ತಾ ಹೋಗೋಣ ಫಸ್ಟ್ ನಮ್ಮ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮುಖ್ಯಾಂಶಗಳು ಏನಂತ ಅಂದರೆ ಮೊದಲನೇ ಪಾಯಿಂಟ್ ಸ್ವರಸ್ ಸರಸ್ವತಿ ನದಿಗೆ ಅಣೆಕಟ್ಟನ ಕಟ್ತಾ ಇರುವಂಥ ಬಗ್ಗೆ ಎರಡನೇ ಪಾಯಿಂಟ್ ರಾಷ್ಟ್ರೀಯ ಬಾಲ ಪುರಸ್ಕಾರ ಮೂರನೇ ಪಾಯಿಂಟ್ ಪದ್ಮ ಪ್ರಶಸ್ತಿಗಳು ನಾಲ್ಕನೇ ಪಾಯಿಂಟ್ ಗ್ರಾಮ ಒನ್ ಯೋಜನೆ ಐದನೇ ಪಾಯಿಂಟ್ ಏರ್ ಇಂಡಿಯಾ ಖಾಸಗೀಕರಣ ಮತ್ತು ಆರನೇ ಪಾಯಿಂಟ್ ಡೆಕಾಹಾರ್ನ್ ಟ್ಯಾಗ್ ನಮ್ಮ ಮೊದಲನೇ ಪ್ರಶ್ನೆ ನೋಡ್ತಾ ಹೋಗೋಣ ಇತ್ತೀಚೆಗೆ ಸರಸ್ವತಿ ನದಿಗೆ ನಿರ್ಮಿಸಲು ಉದ್ದೇಶ ಉದ್ದೇಶಿಸಲಾಗಿರುವ ಅಣೆಕಟ್ಟನ್ನು ಯಾವ ರಾಜ್ಯದಲ್ಲಿ ನಿರ್ಮಿಸಲಾಗುತ್ತಿದೆ ನಮ್ಮ ಆಪ್ಷನ್ಸ್ ಏನಿದೆ ಅಂದರೆ ಹರಿಯಾಣ ಹಿಮಾಚಲ್ ಪ್ರದೇಶ್ ಪಂಜಾಬ್ ರಾಜಸ್ಥಾನ್ ನಮ್ಮ ಉತ್ತರ ಹರಿಯಾಣ ಸೊ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಮ್ಯಾಪಲ್ಲಿ ಸರಸ್ವತಿ ನದಿ ಒಂದು ಪಾತ್ರದ ಬಗ್ಗೆ ಇರುವಂತಹ ಅದು ನಮ್ಮ ಪುರಾಣಗಳಲ್ಲಿ ನಮ್ಮ ಪ್ರಿ ಹಿಸ್ಟೋರಿಕ್ ಟೈಮಲ್ಲಿ ಹೇಳಿರೋ ಹಾಗೆ ಒಟ್ಟು ಮುಖ್ಯವಾಗಿ ಬ ಉತ್ತರ ಭಾರತವನ್ನು ಉತ್ತರ ಭಾರತದಲ್ಲಿ ಹರಿಯುತ್ತಿದ್ದಂಥ ಪ್ರಮುಖ ನದಿಗಳಲ್ಲಿ ಸಿಂಧು ಸರಸ್ವತಿ ಗಂಗಾ ಯಮುನಾ ಈ ಒಂದು ನದಿಗಳನ್ನು ಹೇಳ್ತಾ ಹೋಗ್ತಾರೆ ಬಟ್ ಕಾಲಕ್ರಮೇಣ ಕೆಲವೊಂದು ಘಟನೆಗಳಿಂದ ಮತ್ತು ಒಂದು ಏನು ಜಿಯೋಲಾಜಿಕಲ್ ಟೆಕ್ಟೋನಿಕ್ ಟೆಕ್ಟೋನಿಕ್ ಪ್ಲೇಟ್ಸ್ಗಳ ಏರುಪೇರಿನಿಂದ ಆಗಿರುವಂಥದ್ದು ಮತ್ತು ಬೇರೆ ಬೇರೆ ರೀತಿಯ ಭೌಗೋಳಿಕ ಕಾರಣಗಳಿಂದ ಮತ್ತು ಹವಾಮಾನ ರೀತಿಯ ಕೈ ಕಾರಣಗಳಿಂದ ಏನಾಗಿದೆ ನಮ್ಮ ಸರಸ್ವತಿ ರಿವರ್ ಅಟ್ ಪ್ರೆಸೆಂಟು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅದು ಸಬ್ಮರ್ಜಾಗಿ ಅಂತರ್ಗತವಾಗಿ ಹರಿತಾ ಇದೆ ಅನ್ನುವಂಥ ಒಂದು ನಂಬಿಕೆ ಇದೆ ಸೊ ಈ ಒಂದು ನದಿಯನ್ನು ಪುನರ್ಜೀವನ ಮಾಡೋದಕ್ಕೋಸ್ಕರ ಪುನರುಜ್ಜೀವನ ಮಾಡೋದಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ ಈ ಒಂದು ಯೋಜನೆಯನ್ನು ತರ್ತಾ ಇದ್ದಾರೆ ಸೊ ಈ ಯೋಜನೆ ಯಾವ ಯಾವ ಎರಡು ರಾಜ್ಯಗಳು ತರ್ತಾ ಇದೆ ಅಂತಂದರೆ ಹರಿಯಾಣ ಮತ್ತು ಹಿಮಾಚಲ ಪ್ರದೇಶ ರಾಜ್ಯಗಳು ಹರಿಯಾಣ ರಾಜ್ಯದ ಯಮುನಾ ನಗರ ಜಿಲ್ಲೆಯ ಆದಿಬದ್ರಿ ಅನ್ನುವಂಥ ಸ್ಥಳದಲ್ಲಿ ಎಪ್ಪತ್ತೇಳು ಎಕರೆ ಒಂದು ಜಾಗದಲ್ಲಿ ಈ ಒಂದು ಸರಸ್ವತಿ ನದಿಗೆ ಅಂದರೆ ಇವತ್ತಿನ ಗಾಗರ್ ಅಂತ ಏನು ಕರಿತೀವಲ್ಲ ಆ ಒಂದು ನದಿಗೆ ಒಂದು ಅಣೆಕಟ್ಟನ್ನು ಕಟ್ತಾ ಇದ್ದಾರೆ ಸೊ ಒಟ್ಟಾರೆ ಈ ಒಂದು ಯೋಜನೆಯ ಮೊತ್ತ ಎಷ್ಟು ಅಂದಾಜು ಮಾಡಿದ್ದಾರೆ ಅಂತಂದರೆ ಇನ್ನೂರ ಹದಿನೈದು ಪಾಯಿಂಟ್ ಮೂರು ಐದು ಕೋಟಿ ರೂಪಾಯಿಗಳನ್ನು ಒಂದು ಯೋಜನೆಯನ್ನು ಡ್ರಾಫ್ಟ್ ಪ್ಲಾನನ್ನು ಒಂದು ತಯಾರು ಮಾಡಿದ್ದಾರೆ ಸೊ ಇದರಿಂದ ಏನು ಹೆಲ್ಪ್ ಆಗುತ್ತೆ ಒಂದು ಹಿಮಾಚಲ ಪ್ರದೇಶಕ್ಕೆ ಒಂದು ಕುಡಿಯೋ ನೀರಿನ ಸೌಲಭ್ಯ ಆಗುತ್ತೆ ಜೊತೆಗೆ ಟೂರಿಸಂ ಡೆವಲಪ್ಮೆಂಟ್ ಸಹನೂ ಆಗ್ತಾ ಹೋಗುತ್ತೆ ಓಕೆ ಸೊ ಈ ಒಂದು ಪ್ರಾಜೆಕ್ಟನ್ನು ಅವರು ಮ್ಯಾನೇಜ್ ಮಾಡೋದಕ್ಕೆ ಮತ್ತು ಮಾನಿಟರ್ ಮಾಡೋದಕ್ಕೆ ಒಂದು ಸಂಸ್ಥೆಯನ್ನು ಎರಡೂ ರಾಜ್ಯಗಳು ಹಿಮಾಚಲ ಪ್ರದೇಶ ಮತ್ತು ಹರಿಯಾಣ ರಾಜ್ಯಗಳು ಸೇರಿಬಿಟ್ಟು ಒಂದು ಬೋರ್ಡನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಆ ಬೋರ್ಡ್ ಏನು ಅಂತಂದ್ರೆ ಹರಿಯಾಣ ಮತ್ತು ಹಿಮಾಚಲ ಪ್ರದೇಶ ಓಕೆ ಆದಿಬದ್ರಿ ಡ್ಯಾಮ್ ಕನ್ಸ್ಟ್ರಕ್ಷನ್ ಮಾನಿಟರಿಂಗ್ ಕಮಿಟಿ ಅನ್ನುವಂಥದ್ದು ಓಕೆ ಆದಿಬದ್ರಿ ಅಣೆಕಟ್ಟು ನಿರ್ಮಾಣ ಮೌಲ್ಯಮಾಪನ ಸಮಿತಿಯನ್ನು ಹರಿಯಾಣ ಮತ್ತು ನಮ್ಮ ಏನು ಹಿಮಾಚಲ ಪ್ರದೇಶ ರಾಜ್ಯಗಳು ಸೇರಿಬಿಟ್ಟು ಸಮಿತಿನ ರಚನೆ ಮಾಡ್ತಾ ಇದ್ದಾರೆ ಸೊ ಈ ಒಂದು ಒಟ್ಟಾರೆ ಯೋಜನೆ ಏನಿದೆ ಅಲ್ವಾ ಯೋ ಏನು ಒಂದು ಅಣೆಕಟ್ಟು ಕಟ್ಟುವಂಥ ಯೋಜನೆ ಏನಿದೆ ಅದನ್ನು ಈ ಒಂದು ಸಮಿತಿ ನೋಡ್ತಾ ಹೋಗುತ್ತೆ ನಮ್ಮ ನೆಕ್ಸ್ಟ್ ಕ್ವಶನ ನೋಡ್ತಾ ಹೋಗೋಣ ನಮ್ಮ ನೆಕ್ಸ್ಟ್ ಕ್ವೆಶನ್ ಯಾವುದ್ರ ಬಗ್ಗೆ ಇದೆ ಅಂತಂದರೆ ರಾಷ್ಟ್ರೀಯ ಬಾಲ ಪುರಸ್ಕಾರವನ್ನು ಯಾವ ಸಚಿವಾಲಯವು ನೀಡುತ್ತದೆ ಆಪ್ಷನ್ಸ್ ಗೃಹ ಸಚಿವಾಲಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಶಿಕ್ಷಣ ಸಚಿವಾಲಯ ಮೇಲಿನ ಯಾವುದು ಅಲ್ಲ ನಮ್ಮ ಆನ್ಸರ್ ಮಹಿಳಾ ಮತ್ತು ಅಭಿವೃದ್ಧಿ ಸಚಿವಾಲಯ ಸೊ ಇದೇನಿದೆ ರಾಷ್ಟ್ರೀಯ ಬಾಲ ಪುರಸ್ಕಾರದ ಒಂದು ಏನು ಪಿಕ್ಚರ್ ಇರೋ ಸೊ ಇದು ಯಾರ್ಯಾರಿಗೆ ಕೊಟ್ಟಿದ್ದಾರೆ ಸೊ ಈ ಬಾರಿ ಯಾವ ಯಾವ ವಿಚಾರಗಳಲ್ಲಿ ಅನ್ವೇಷಣೆಯಲ್ಲಿ ಏಳು ಜನಕ್ಕೆ ಸಮಾಜ ಸೇವೆಯಲ್ಲಿ ನಾಲ್ಕು ಜನಕ್ಕೆ ಶಿಕ್ಷಣ ವಿಚಾರದಲ್ಲಿ ಒಬ್ಬರಿಗೆ ಕ್ರೀಡೆ ವಿಚಾರದಲ್ಲಿ ಎಂಟು ಜನಗಳಿಗೆ ಕಲೆ ಮತ್ತು ಸಾಂಸ್ಕೃತಿಕ ವಿಚಾರಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದಂಥವರಿಗೆ ಆರು ಜನಕ್ಕೆ ಮತ್ತು ಶೌರ್ಯ ಪ್ರದರ್ಶನ ನೀಡಿದಂತಹ ಮಕ್ಕಳಿಗೆ ಈ ಒಂದು ರಾಷ್ಟ್ರೀಯ ಬಾಲ ಪುರಸ್ಕಾರವನ್ನು ಕೊಟ್ಟಿರುವಂಥದ್ದು ಈ ಪ್ರಶಸ್ತಿಯ ಮೊತ್ತ ಎಷ್ಟಿದೆ ಅಂತಂದರೆ ಒಂದು ಲಕ್ಷ ರೂಪಾಯಿ ಇರುತ್ತೆ ಮತ್ತು ನಗದು ಫಲಕವನ್ನು ಹೊಂದಿರುತ್ತೆ ಯಾರು ಕೊಡ್ತಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ನಮ್ಮ ಸೆಂಟ್ರಲ್ ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಮಿನಿಸ್ಟ್ರಿ ಏನಿದೆ ಅಲ್ವಾ ಸೊ ಅವರು ಕೊಡೋ ಈ ಬಾರಿ ಒಟ್ಟು ಏನು ಅರವತ್ತು ಒಂಬ ಅರವತ್ತೊಂದು ಜನ ಮಕ್ಕಳಿಗೆ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಒಂದು ಯೋಜನೆ ಕೊಟ್ಟಿದೆ ಇದಕ್ಕೆ ಯಾವ ರೀತಿ ಆಯ್ಕೆ ಮಾಡಿದ್ದಾರೆ ಅಂದರೆ ನಮ್ಮ ಐ ಐ ಟಿ ಕಾನ್ಪುರ್ ಅವರು ಏನಿದ್ದಾರೆ ಅವರು ಒಂದು ಬ್ಲಾಕ್ ಚೈನ್ ಟೆಕ್ನಾಲಜಿಯನ್ನು ಡೆವಲಪ್ ಮಾಡಿದ್ದಾರೆ ಸೊ ಆ ಒಂದು ಬ್ಲಾಕ್ ಟೆ ಬ್ಲಾಕ್ ಚೈನ್ ಟೆಕ್ನಾಲಜಿಯ ಮೂಲಕ ಇನ್ನು ಕೋವಿಡ್ ಇರುವಂಥ ಕಾರಣದಿಂದ ಡಿಜಿಟಲ್ ಆಗಿ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಿರುವಂಥದ್ದು ಸೊ ಇದಕ್ಕೂ ಮುಂಚೆ ಈ ರಾಷ್ಟ್ರೀಯ ಬಾಲ ಪುರಸ್ಕಾರ ಏನಿದೆ ಅಲ್ವಾ ಇದು ಎರಡು ಪ್ರಶಸ್ತಿಗಳ ಒಂದು ಸಂಗಮ ಆಗಿರುವಂಥ ಒಂದು ಪ್ರಶಸ್ತಿಯಾಗಿದೆ ಯಾವ್ಯಾವ ಪ್ರಶಸ್ತಿಗಳು ಹೋಗುವಂತ ಅಂದರೆ ಬಾಲಶಕ್ತಿ ಪುರಸ್ಕಾರ ಹದಿನೆಂಟು ವರ್ಷದಿಂದ ಒಳಗಿನ ಮಕ್ಕಳಿಗೆ ಕೊಡುವಂಥದ್ದಾದರೆ ಆ ಹದಿನೆಂಟು ವರ್ಷದಿಂದ ಮಕ್ಕಳು ಒಳಗಿನ ಮಕ್ಕಳು ಏನಿದ್ದಾರೆ ಅವರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಾಡಿರುವಂಥ ಸಾಧನೆಯನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡೋದಕ್ಕೋಸ್ಕರ ಈ ಒಂದು ಪ್ರಶಸ್ತಿಯನ್ನು ತಂದಿದ್ದಾರೆ ಆ್ಯಂಡ್ ಯಾರು ಮಕ್ಕಳ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತಾ ಹೋಗ್ತಾರೆ ಸೊ ಅವರಿಗೆ ಬಾಲ ಕಲ್ಯಾಣ ಪುರಸ್ಕಾರವನ್ನು ಕೊಡ್ತಾ ಹೋಗ್ತಾರೆ ಓಕೆ ಬಾಲಶಕ್ತಿ ಪುರಸ್ಕಾರ ಮಕ್ಕಳಿಗೆ ಕೊಡ್ತಾ ಹೋದರೆ ಯಾರು ಯಾವ ಸಂಸ್ಥೆಗಳು ಮಕ್ಕಳ ಅಭಿವೃದ್ಧಿಗೆ ಕೆಲಸ ಮಾಡ್ತಾ ಹೋಗುತ್ತೆ ಅವರಿಗೆ ಬಾಲ ಕಲ್ಯಾಣ ಪುರಸ್ಕಾರವನ್ನು ಕೊಡ್ತಾ ಹೋಗ್ತಾರೆ ನಮ್ಮ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದ್ರೆ ಎಪ್ಪತ್ಮೂರನೇ ಗಣರಾಜ್ಯೋತ್ಸವದಲ್ಲಿ ಈ ಕೆಳಗಿನ ಯಾರಿಗೆ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ನೀಡಲಾಗಿದೆ ಸೊ ನಮ್ಮ ಆಪ್ಷನ್ಸ್ ಏನಿದೆ ಅಂದ್ರೆ ಜನರಲ್ ಬಿಪಿನ್ ರಾವತ್ ಸಿದ್ಧಲಿಂಗಯ್ಯ ಅಮಯ್ ಮಹಾಲಿಂಗ ನಾಯಕ ಬಸಂತಿ ದೇವಿ ಸೊ ನಮ್ಮ ಆನ್ಸರ್ ಜನರಲ್ ಬಿಪಿನ್ ರಾವತ್ ಓಕೆ ನೀವೇನು ನೋಡ್ತಾ ಇದಾರ ನಮ್ಮ ದೇಶದ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ಸ್ ನಾಗರಿಕ ಪ್ರಶಸ್ತಿಗಳೇನಿದೆ ಅದರ ಒಂದು ಪಿಕ್ಚರ್ಸ್ಗಳು ಭಾರತ ರತ್ನ ಪದ್ಮ ವಿಭೂಷಣ ಪದ್ಮಭೂಷಣ ಮತ್ತು ಪದ್ಮಶ್ರೀ ಓಕೆ ಸೊ ಈ ಬಾರಿ ಎಪ್ಪತ್ತ ಮೂರನೇ ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಒಟ್ಟು ನಾಲ್ಕು ಜನಗಳಿಗೆ ಒಂದು ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಕೊಟ್ಟಿರುವಂಥದ್ದು ಅದರಲ್ಲಿ ಪ್ರಮುಖವಾಗಿ ಯಾರು ಅಂತ ಅಂದರೆ ನಮ್ಮ ಜನರಲ್ ಬಿಪಿನ್ ರಾವತ್ ಅವರು ಇತ್ತೀಚೆಗೆ ತೀರ್ಕೊಂಡ್ರು ದೆನ್ ನಮ್ಮ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಕಲ್ಯಾಣ್ ಸಿಂಗ್ ಅವರಿಗೂ ಸಹ ಮರಣೋತ್ತರವಾಗಿ ಸಿಕ್ಕಿರುವಂತಹ ಒಂದು ಪದ್ಮವಿಭೂಷಣ ಪ್ರಶಸ್ತಿಯಾಗಿದೆ ಈ ಬಾರಿ ಒಟ್ಟು ನಾಲ್ಕು ಪದ್ಮ ವಿಭೂಷಣ ಹದಿನೇಳು ಪದ್ಮಭೂಷಣ ನೂರ ಏಳು ಪದ್ಮ ಪ್ರಶಸ್ತಿ ಸೇರಿಬಿಟ್ಟು ಒಟ್ಟು ನೂರ ಇಪ್ಪತ್ತೆಂಟು ಪದ್ಮ ಪ್ರಶಸ್ತಿಗಳನ್ನು ರಾಷ್ಟ್ರಪತಿಯವರು ಕೊಡ್ತಾ ಹೋಗ್ತಾರೆ ಅದು ಮಾರ್ಚ್ ಮತ್ತೆ ಏಪ್ರಿಲ್ ತಿಂಗಳಲ್ಲಿ ಆ ಒಂದು ಫಂಕ್ಷನ್ ನಡೀತಾ ಹೋಗುತ್ತೆ ರಾಷ್ಟ್ರಪತಿ ಭವನದಲ್ಲಿ ದೆನ್ ಈ ಪದ್ಮ ಪ್ರಶಸ್ತಿಗಳು ಅಥವಾ ನಾಗರಿಕ ಪ್ರಶಸ್ತಿಗಳನ್ನು ಸಾವಿರದ ಒಂಬೈನೂರ ಐವತ್ತ ನಾಲ್ಕರಲ್ಲಿ ಸ್ಥಾಪನೆ ಮಾಡಿದ್ದಾರೆ ದೆನ್ ಜನತಾ ಗೌರ್ಮೆಂಟ್ ಬಂದ ಮೇಲೆ ಈ ಒಂದು ಪದ್ಮ ಪ್ರಶಸ್ತಿಗಳನ್ನು ಮತ್ತು ಒಟ್ಟಾರೆ ಏನು ಭಾರತ ರತ್ನ ಸೇರಿ ನಾಗರಿಕ ಪ್ರಶಸ್ತಿಗಳು ಏನಂತ ಹೇಳ್ತಾ ಹೋಗ್ತೀವಿ ಆ ಒಂದು ಗ ಆ ಜನತಾ ಗೌರ್ಮೆಂಟ್ ಅವರು ಸ್ಟಾಪ್ ಮಾಡಿದರು ದೆನ್ ಮತ್ತೆ ಇಂದಿರಾ ಗಾಂಧಿಯವರು ಪ್ರೈಮ್ ಮಿನಿಸ್ಟರ್ ಆದ ಮೇಲೆ ಮತ್ತು ಈ ಸಿವಿಲಿಯನ್ ಅವಾರ್ಡ್ಗಳನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಹೋದರು ಯಾವ್ಯಾವ ವಿಚಾರಗಳಲ್ಲಿ ಮುಖ್ಯವಾಗಿ ಕೊಡ್ತಾ ಹೋಗ್ತಾ ಅಂದರೆ ಒಂದು ಸೋಷಿಯಲ್ ಸರ್ವಿಸಲ್ಲಿ ಮತ್ತು ವೈದ್ಯಕೀಯ ವಿಚಾರದಲ್ಲಿ ಶಿಕ್ಷಣ ಕ್ರೀಡೆ ಮತ್ತು ಸಮಾಜ ಸೇವೆ ದೆನ್ ವಿಜ್ಞಾನ ವ್ಯಾಪಾರ ಮತ್ತು ತ ವಾಣಿಜ್ಯ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಹೆಚ್ಚು ಮಾಡೋದಕ್ಕೆ ಯಾರ್ಯಾರು ಶ್ರಮ ವಹಿಸ್ತಾ ಹೋಗ್ತಾರೆ ಅವರುಗಳಿಗೆ ಈ ಒಂದು ದೇಶದ ಉನ್ನತ ನಾಗರಿಕ ಪ್ರಶಸ್ತಿಗಳನ್ನು ಕೊಡ್ತಾ ಹೋಗ್ತಾರೆ ದೆನ್ ಈ ಪ್ರಶಸ್ತಿಗಳಲ್ಲಿ ಈ ನಾಗರಿಕ ಪ್ರಶಸ್ತಿಗಳಲ್ಲಿ ದೇಶದ ಅತಿ ದೊಡ್ಡ ನಾಗರಿಕ ಪ್ರಶಸ್ತಿ ಆಗಿರೋದು ಯಾವುದು ಅಂತಂದರೆ ಭಾರತ ರತ್ನ ಪ್ರಶಸ್ತಿ ಆಗಿರುತ್ತೆ ಎರಡನೇ ಸ್ಥಾನದಲ್ಲಿ ಬಂದಿರೋ ಅಂಥದ್ದು ಪದ್ಮ ವಿಭೂಷಣ ಮೂರನೇ ಸ್ಥಾನದಲ್ಲಿ ಪದ್ಮಭೂಷಣ ಮತ್ತು ನಾಲ್ಕನೇ ಸ್ಥಾನದಲ್ಲಿ ಪದ್ಮಶ್ರೀ ಪ್ರಶಸ್ತಿಗಳಿದೆ ಈ ಸಾರಿ ನಮಗೆ ನಮ್ಮ ದಲಿತ ಕವಿ ಏನು ಸಿದ್ಧಲಿಂಗ ಇದ್ದಾರೆ ಅವರಿಗೂ ಸಹ ಒಂದು ಪದ್ಮ ಪ್ರಶಸ್ತಿ ಬಂದಿರೋವಂಥದ್ದು ನಮ್ಮ ಇತ್ತೀಚೆಗೆ ಅವರು ಸಹ ತೀರ್ಕೊತ ಹೋದರು ಕೋವಿಡ್ ಕೋವಿಡ್ ಟೈಮಲ್ಲಿ ಅವರು ತೀರ್ಕೊಂಡ್ರು ಅವ್ರನ್ನ ಬಂಡಾಯ ಕವಿ ಮತ್ತು ಅವರ ಊರು ಕೇರಿ ಅನ್ನುವಂಥ ಒಂದು ಪುಸ್ತಕ ಏನಿದೆ ಅಲ್ಲ ಸೊ ಅದಕ್ಕೆ ಸಹ ಒಂದು ಅವಾರ್ಡ್ ಬಂದಿರುವಂಥದ್ದು ಮತ್ತು ನಮ್ಮ ಅಮಯ್ ಮಹಾಲಿಂಗ ನಾಯಕ ಇವರು ಸಹ ಮಂಗಳೂರಿನ ದಕ್ಷಿಣ ಕನ್ನಡದವರು ಅವರು ಸಹ ಮಾಡಿರುವಂಥ ಸೇವೆಯನ್ನು ಗುರುತಿಸ್ಬಿಟ್ಟು ಒಂದು ನಮ್ಮ ಕೇಂದ್ರ ಸರ್ಕಾರ ಏನಿದೆ ಈ ಕೇಂದ್ರ ಸರ್ಕಾರದವರು ಅವರಿಗೆ ಪದ್ಮ ಪ್ರಶಸ್ತಿಯನ್ನು ನೀಡ್ತಾ ಹೋಗಿದ್ದಾರೆ ದೆನ್ ನೆಕ್ಸ್ಟ್ ಪಾಯಿಂಟ್ ಏನಂದರೆ ನೆಕ್ಸ್ಟ್ ಕ್ವಶನ್ ಗ್ರಾಮ ಒನ್ ಸೇವೆಯನ್ನು ಕರ್ನಾಟಕದ ಎಷ್ಟು ಜಿಲ್ಲೆಗಳಲ್ಲಿ ಜಾರಿಗೆ ತರಲಾಗಿದೆ ನಮ್ಮ ಆಪ್ಷನ್ಸ್ ಹತ್ತು ನಾಲ್ಕು ಹನ್ನೆರಡು ಹದಿನೈದು ನಮ್ಮ ಆಪ್ಷನ್ ನಮ್ಮ ಆನ್ಸರ್ ಹನ್ನೆರಡಾಗಿರುತ್ತೆ ಸೊ ಇದೇನಿದೆ ಗ್ರಾಮ ಒನ್ ಯೋಜನೆ ಒಂದು ಲೋಗೋ ಇರುವಂಥದ್ದು ಅದರ ಟ್ಯಾಗ್ಲೈನ್ ಏನಿದೆ ಅಂತೆ ಟ್ಯಾಗ್ಲೈನ್ ಸಮಟೈಮ್ಸ್ ಎಕ್ಸಾಮ್ಸಲ್ಲಿ ಕೇಳ್ತಾ ಇರ್ತಾರೆ ಒಂದು ಊರು ಸೇವೆಗಳು ಹಲವಾರು ಓಕೆನಾ ಸೊ ಯಾಕೆ ಇದನ್ನು ತಂದರು ಇಷ್ಟು ದಿನ ಏನಾಗ್ತಾ ಇತ್ತು ನಮಗೆ ಯಾವುದೇ ರೀತಿಯ ಒಂದು ರೇಷನ್ ಕಾರ್ಡ್ ಬೇಕಿದ್ದರೆ ಅಥವಾ ಆಧಾರ್ ಕಾರ್ಡ್ ಬೇಕಿದ್ದರೆ ಇನ್ನು ಯಾವುದೇ ರೀತಿಯ ಕಾರ್ಡ್ಗಳು ಬೇಕಿದ್ದರೆ ಅಥವಾ ದಾಖಲೆಗಳು ಬೇಕಿದ್ದರೆ ನಾವು ತಹಸೀಲ್ದಾರ್ ಆಫೀಸ್ಗಳಿಗೆ ಮತ್ತು ಡಿ ಡಿ ಸಿ ಆಫೀಸ್ಗಳಿಗೆ ಅಲ್ದಾಡಬೇಕಾಗಿತ್ತು ಸೊ ಜನಗಳಿಗೆ ಅದು ಒಂದು ರೀತಿ ಇಷ್ಟ ಆಗ್ತಾ ಇರಲಿಲ್ಲ ಪದೇ ಪದೇ ಅಲ್ಲಿ ಆಗುವಂಥ ವಿಳಂಬ ಧೋರಣೆ ಅನುಸರಿಸ್ತಾ ಇರೋವಂಥದ್ದು ಸೊ ಈ ರೀತಿ ಸಮಸ್ಯೆಗಳು ಆಗೋದು ಬೇಡ ಅಂತ ಸರ್ಕಾರಕ್ಕೆ ಈಸಿಯಾಗಿ ಜನ ಸಾರಿ ಜನಗಳಿಗೆ ಈಸಿಯಾಗಿ ಸರ್ಕಾರದ ಸೇವೆಗಳು ಸಿಗ್ತಾ ಹೋಗಲಿ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಕರ್ನಾಟಕ ಸರ್ಕಾರದವರು ಈ ಗ್ರಾಮ ಒಂದು ಸೇವೆಯನ್ನು ತಂದಿದ್ದಾರೆ ಇದರ ಜೊತೆಗೆ ಇನ್ನು ಮುಂದೆ ಜನಸೇವಕ ಅಂತ ಸಹ ಒಂದು ಸೇವೆಯನ್ನು ತರ್ತಾ ಹೋಗ್ತಾರೆ ಸರ್ಕಾರದ ಒಂದು ಅಧಿಕಾರಿಗಳೇ ಮನೆ ಬಾಗಿಲಿಗೆ ಬಂದುಬಿಟ್ಟು ಏನೇನು ಡಾಕ್ಯುಮೆಂಟ್ಸ್ ಅವಶ್ಯಕತೆ ಇರುತ್ತೆ ಅದನ್ನು ಮಾಡ್ಕೊಡೋದಂಕ್ ಆಗಿರ್ಬೋದು ಅಥವಾ ಅದನ್ನು ರಿನೋವೇಷನ್ ಮಾಡ್ಕೊಡೋ ಅಂಥದ್ದು ಆಗಿರ್ಬೋದು ಇದೆಲ್ಲ ಮಾಡ್ತಾ ಹೋಗ್ತಾರೆ ಸೊ ಫಸ್ಟು ಎಷ್ಟು ಜಿಲ್ಲೆಗಳಲ್ಲಿ ಅಟ್ ಪ್ರೆಸೆಂಟ್ ಎಷ್ಟು ಜಿಲ್ಲೆಗಳಲ್ಲಿ ಇದನ್ನು ಜಾರಿಗೆ ತಂದಿದ್ದಾರೆ ಅಂತಂದರೆ ಹನ್ನೆರಡು ಜಿಲ್ಲೆಗಳಲ್ಲಿ ಮತ್ತು ಮೂರು ಸಾವಿರದ ಇಪ್ಪತ್ತಾರು ಗ್ರಾಮ ಪಂಚಾಯತ್ಗಳಲ್ಲಿ ಈ ಗ್ರಾಮವನ್ನು ಯೋಜನೆ ಜಾರಿಗೆ ಬಂದಿರೋ ಅಂಥದ್ದು ಸೊ ಇದರಲ್ಲಿ ಏನು ಮಾಡ್ತಾ ಹೋಗ್ತಾರೆ ಅದೇ ಆಗಲೇ ಹೇಳ್ದಂಗೆ ರೇಷನ್ ಕಾರ್ಡ್ಗಳು ಮತ್ತು ತೋಟಗಾರಿಕಾ ಕಂದಾಯ ಕಾರ್ಡ್ಗಳು ಏನೊಂದು ದಾಖಲೆ ಪತ್ರ ದಾಖಲೆಗಳ ಅವಶ್ಯಕತೆ ಇರುತ್ತೆ ಅದು ಕೃಷಿಗೆ ಸಂಬಂಧಿಸಿದಂತಹ ದಾಖಲೆಗಳು ಮತ್ತು ಮಹಿಳಾ ಮತ್ತು ಮ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದಂತಹ ದಾಖಲೆಗಳು ಇವುಗಳನ್ನು ಸಹ ಈಸಿಯಾಗಿ ನಾವು ಪಡ್ಕೊಳ್ತಾ ಹೋಗ್ಬೋದು ಆ್ಯಂಡ್ ಗ್ರಾಮ ಪಂಚಾಯತ್ ಲೆವೆಲಲ್ಲೇ ಸರ್ಕಾರ ಈ ಸೇವೆಯನ್ನು ಒದಗಿಸ್ತಾ ಹೋಗುತ್ತೆ ಒಟ್ಟು ಯಾವ ಯಾವ ಜಿಲ್ಲೆಗಳಲ್ಲಿ ಇದನ್ನು ತಂದಿದ್ದಾರೆ ಅಂತ ಅಂದರೆ ಬೀದರ್ ಕೊಪ್ಪಳ ಬಳ್ಳಾರಿ ಬೆಳಗಾವಿ ಹಾವೇರಿ ವಿಜಯಪುರ ದಾವಣಗೆರೆ ಶಿವಮೊಗ್ಗ ತುಮಕೂರು ಚಿಕ್ಕಮಗಳೂರು ಉಡುಪಿ ಕೊಡಗು ಜಿಲ್ಲೆಗಳಲ್ಲಿ ಇದನ್ನು ಫಸ್ಟ್ ಜಾರಿ ಮಾಡಿದ್ದಾರೆ ಇನ್ನು ಮುಂದಿನ ಮಾರ್ಚ್ ಅಷ್ಟೊತ್ತಿಗೆ ಇಡೀ ರಾಜ್ಯದಲ್ಲಿ ವಿಸ್ತರಣೆ ಮಾಡ್ತೀವಿ ಅಂತ ನಮ್ಮ ಮುಖ್ಯಮಂತ್ರಿಗಳು ಸಹ ಹೇಳಿದ್ದಾರೆ ಸೊ ಇದರಿಂದ ಏನಾಗುತ್ತೆ ಅನಗತ್ಯ ಕಚೇರಿಗೆ ಕಚೇರಿಗಳಿಗೆ ಅಲ್ದಾಟ ಅಲ್ದಾಡುವಂಥದ್ದು ತಪ್ತಾ ಹೋಗುತ್ತೆ ಆ್ಯಂಡ್ ಬಡವರಿಗೆ ಅವರ ಒಂದು ಇರುವಂಥ ನಿಯರೆಸ್ಟ್ ಪ್ಲೇಸಲ್ಲಿ ಸಿಗೋದ್ರಿಂದ ಏನಾಗ್ತಾ ಹೋಗುತ್ತೆ ಸರ್ಕಾರ ಯೋಜನೆಗಳನ್ನು ನಾವು ಈಸಿಯಾಗಿ ಜನಗಳಿಗೆ ಕೊಡ್ತಾ ಹೋಗ್ಬೋದು ದೆನ್ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡ್ತಾ ಹೋಗೋಣ ಭಾರತ ಸರ್ಕಾರವು ತನ್ನ ಪಾಲಿನ ಏರ್ ಇಂಡಿಯಾ ವಿಮಾನಯಾನ ಸೇವೆ ಅಧಿಕಾರವನ್ನು ಯಾವ ಸಂಸ್ಥೆಗೆ ಬಿಟ್ಟು ಕೊಟ್ಟಿದೆ ಆಪ್ಷನ್ಸ್ ಇರೋ ಅಂಥದ್ದು ಸೊ ರಿಲಯನ್ಸ್ ಗ್ರೂಪ್ ಆದಿತ್ಯ ಬಿರ್ಲಾ ಗ್ರೂಪ್ ಟಾಟಾ ಸನ್ಸ್ ಗ್ರೂಪ್ ಸ್ಪೈಸ್ ಜೆಟ್ ಲಿಮಿಟೆಡ್ ನಮ್ಮ ಆನ್ಸರ್ ಟಾಟಾ ಸನ್ಸ್ ಗ್ರೂಪ್ ಓಕೆ ಏರ್ ಇಂಡಿಯಾ ಬಗ್ಗೆ ಏನಿದೆ ಏರ್ ಇಂಡಿಯಾ ಅನ್ನು ಮಾಡ್ತಾ ಇದ್ದಾರೆ ಸೊ ಫಸ್ಟು ಡಿಸ್ಇನ್ವೆಸ್ಟ್ಮೆಂಟ್ ಮಾಡುವಂಥ ಅಂದರೆ ಬಂಡವಾಳ ಹಿಂತೆಗೆತದ ಪ್ರಕ್ರಿಯೆ ಭಾಗವಾಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ಒಂದು ಪ್ರೊಸೆಸ್ ಶುರುವಾಗಿತ್ತು ಸೊ ಯಾಕೆ ಅಂತಂದರೆ ಒಟ್ಟಾರೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಜೆ ಆರ್ ಡಿ ಟಾಟಾ ಅವರಿಂದ ಸ್ಥಾಪನೆ ಆದಂತಹ ಈ ಸಂಸ್ಥೆ ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ರಾಷ್ಟ್ರೀಕರಣ ಆಗ್ತಾ ಬಂತು ದೆನ್ ರಾಷ್ಟ್ರೀಕರಣ ಆದಂಥ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರವರೆಗೂ ಸಹನೂ ಈ ಸಂಸ್ಥೆ ತುಂಬ ಚೆನ್ನಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇತ್ತು ಬಟ್ ಅದಾದ ನಂತರ ನಮ್ಮ ಎಲ್ ಪಿ ಜಿ ರಿಫಾರ್ಮ್ಗಳು ಬಂದಾದಮೇಲೆ ಪ್ರೈವೇಟ್ ಸೆಕ್ಟರಿಗೆ ಜಾಸ್ತಿ ಬೂಸ್ಟಪ್ ಕೊಡೋ ಒಂದು ರೀಸನಿಂದ ಬೇರೆ ಬೇರೆ ಪ್ರೈವೇಟ್ ಏರೋ ಏರ್ಲೈನ್ಸನ್ನು ಸಹ ನಮ್ಮ ಸರ್ಕಾರಗಳು ಶುರು ಮಾಡೋದಕ್ಕೆ ಪರ್ಮಿಷನ್ನ ಕೊಡ್ತಾ ಹೋದರು ಸೊ ಅವಾಗ ಇದರೊಂದು ಪ್ರಾಮುಖ್ಯತೆ ಕಳ್ಕೊಳ್ತಾ ಬಂತು ದೆನ್ ಪದೇ ಪದೇ ಸಾಲದ ಸುಳಿಗೆ ಸಿಲುಕ್ತಾ ಹೋಯಿತು ಹಾಗಾಗಿ ಒಟ್ಟಾರೆ ಸರ್ಕಾರಕ್ಕೆ ಇದೊಂದು ಬಿಳಿ ಆನೆಯಾಗಿ ಪರಿಣಮಿಸ್ತಾ ಹೋಯಿತು ಸೊ ಹಾಗಾಗಿ ಇದನ್ನು ಅರವತ್ತು ಅರವತ್ತ ಒಂದು ಸಾವಿರದ ಐನೂರು ಚಿಲ್ಲರೆ ಕೋಟಿ ಸಾಲ ಇದರ ಮೇಲೆ ಬರ್ತಾ ಹೋಯಿತು ಪ್ರತಿದಿನ ಇಪ್ಪತ್ತು ಸಾವಿರ ಕೋಟಿ ಇದಕ್ಕೆ ನಷ್ಟ ಬರ್ತಾ ಇತ್ತು ಸೊ ಹಾಗಾಗಿ ಈ ಸಮಸ್ಯೆ ಆಗೋದು ಬೇಡ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ನಮ್ಮ ಸರ್ಕಾರದವ್ರು ಏನು ಮಾಡ್ತರು ಈ ಬ ಒಂದು ಏರ್ ಇಂಡಿಯಾ ಕಂಪನಿ ಏನಿದೆ ಅಲ್ವಾ ಏರ್ಲೈನ್ಸ್ ಕಂಪ್ನಿ ಏನಿದೆ ಇದನ್ನು ವಾಪಸ್ ಮರಳಿ ಟಾಟಾ ಗ್ರೂಪಿಗೆ ಕೊಡೋ ಅಂಥದ್ದು ಅಥವಾ ಬೇರೆ ಪ್ರೈವೇಟ್ ಅವರಿಗೆ ಇದನ್ನು ವಹಿಸೋ ಒಂದು ಯೋಜನೆಯನ್ನು ತರ್ತಾ ಹೋದ್ರು ಇದು ಫಸ್ಟ್ ವಾಜಪೇಯಿ ಗೌರ್ಮೆಂಟ್ ಅವರ ಟೈಮಲ್ಲಿ ಬಂದಿದ್ದು ದೆನ್ ವಾಜಪೇಯಿ ಗೌರ್ಮೆಂಟ್ ಬಂದಾದ್ಮೇಲೆ ನಮ್ಮ ಎರಡಿಗೆ ಎರಡನೇ ಭಾಗದ ಸರ್ಕಾರ ಬಂತಲ್ಲ ಸೊ ಅವಾಗ ಇದ್ರ ಹೊತ್ತು ಈ ಒಂದು ಪ್ರಕ್ರಿಯೆ ತುಂಬ ತೀವ್ರಗತಿಯಲ್ಲಿ ನಡೀತಾ ಹೋಗಿದ್ದರಿಂದ ಈ ಬಂಡವಾಳ ಹಿಂತೆಗಿತ ಮಾಡ್ತಾ ಹೋದಾಗ ಏನಾಗುತ್ತೆ ಅಂದರೆ ಸರ್ಕಾರಗಳಿಗೆ ಹೆಚ್ಚಿನ ಆದಾಯ ಬರ್ತಾ ಹೋಗುತ್ತೆ ಆ್ಯಂಡ್ ಸರ್ಕಾರಗಳು ಆ ಒಂದು ಸಮಸ್ಯೆಗಳನ್ನು ನಡೆಸುವಂಥ ಜವಾಬ್ದಾರಿಯಿಂದ ನುಣುಚ್ಕೊಳ್ತಾ ಹೋಗುತ್ತೆ ಸೊ ಅವಾಗ ಏನಾಗ್ತಾ ಹೋಗುತ್ತೆ ಈಸಿಯಾಗಿ ಪ್ರೈವೇಟವರು ಮೂವ್ ಆಗ್ತಾ ಹೋಗ್ತಾರೆ ಅದನ್ನು ಒಳ್ಳೆ ಸರ್ವಿಸನ್ನು ಕೊಡ್ತಾ ಹೋಗ್ತಾರೆ ಸರ್ಕಾರಕ್ಕೆ ಆಗುವಂಥ ನಷ್ಟ ಏನಿದೆ ಅಲ್ವಾ ಈ ಒಂದು ನಷ್ಟವನ್ನು ಕಮ್ಮಿ ಮಾಡ್ತಾ ಹೋಗ್ಬೋದು ಸೊ ಈ ಒಂದು ಪ್ರಕ್ರಿಯೆಯ ಭಾಗವಾಗಿಯೇ ನಮ್ಮ ಒಂದು ಏರ್ಲೈನ್ಸ್ ಏರ್ ಇಂಡಿಯಾ ಏನಿತ್ತಲ್ವ ಅದನ್ನು ಟಾಟಾ ಸನ್ಸ್ ಗ್ರೂಪ್ ಅವರು ಖರೀದಿಸಿದ್ದಾರೆ ಒಟ್ಟಾರೆ ಏನು ಒಂದು ಹದಿನೆಂಟು ಸಾವಿರ ಕೋಟಿ ಡೀಲ್ ಏನಿತ್ತು ಈ ಹದಿನೆಂಟು ಸಾವಿರ ಕೋಟಿ ಡೀಲಲ್ಲಿ ಎರಡು ಸಾವಿರದ ಏಳ್ನೂರು ಕೋಟಿ ಕ್ಯಾಶಲ್ಲಿ ಕೊಟ್ಟಿರುವಂಥದ್ದು ಮತ್ತು ಉಳಿದಂತಹ ಮೊತ್ತವನ್ನು ಅವರು ಸಾಲದ ರೂಪದಲ್ಲಿ ಸರ್ಕಾರಕ್ಕೆ ಮರುಪಾವತಿ ಮಾಡಬೇಕಾಗಿರುತ್ತೆ ಉಳಿದಿದಂತಹ ಅಮೌಂಟ್ ಯಾರ ಹತ್ರನೇ ಉಳಿದಿದೆ ಅಂತಂದರೆ ನಮ್ಮ ಭಾರತ ಸರ್ಕಾರದವರ ಹತ್ರ ಇದೆ ಓಕೆ ಒಟ್ಟಾರೆ ಸಾವಿರದ ಒಂಬೈನೂರ ಐವತ್ತ ಮೂರರಲ್ಲಿ ಇದ್ದಂತಹ ರಾಷ್ಟ್ರೀಕರಣ ಆದಂತಹ ಈ ಸಂಸ್ಥೆ ಅರವತ್ತೊಂಬತ್ತು ವರ್ಷಗಳ ನಂತರ ಮತ್ತೊಮ್ಮೆ ಟಾಟಾ ಸನ್ಸ್ ಅವರ ಕೈಗೆ ಸಿಕ್ಕಿರೋ ಅಂಥದ್ದು ಪ್ರೈವೇಟ್ ಸೆಕ್ಟರ್ ಅವರು ನೆಕ್ಸ್ಟ್ ಈ ಒಂದು ಎಕನಾಮಿನ ಲೀಡ್ ಮಾಡುವಂಥ ಚಾನ್ಸಸ್ ಜಾಸ್ತಿ ತೋರಿಸ್ತಾ ಇದೆ ಓಕೆ ದನ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ಇತ್ತೀಚೆಗೆ ಯಾವ ಕಂಪನಿಯು ಡೆಕಾಹಾರ್ನ್ ಟ್ಯಾಗ್ ಗಳಿಸಿದ ನಾಲ್ಕನೇ ಕಂಪನಿಯಾಗಿದೆ ಆಪ್ಷನ್ ಎ ಗೂಗಲ್ ಆಪ್ಷನ್ ಬಿ ಅಮೆಝಾನ್ ಆಪ್ಷನ್ ಸಿ ಸ್ವಿಗ್ಗಿ ಆ್ಯಂಡ್ ಆಪ್ಷನ್ ಡಿ ಬಿ ಎಸ್ ಎನ್ ಎಲ್ ಸೊ ಆನ್ಸರ್ ಸ್ವಿಗ್ಗಿ ಓಕೆ ಸೊ ಸ್ವಿಗ್ಗಿ ಏನಿದೆ ಅಲ್ಲ ಏನೊಂದು ಆನ್ಲೈನ್ ಫುಡ್ಡನ್ನು ಆರ್ಡರ್ ಮಾಡ್ತಾ ಹೋಗ್ತೀವಿ ಸ್ವಿ ಸ್ವಿಗ್ಗಿ ಏನಿದೆ ಸೊ ಈ ಒಂದು ಸ್ವಿಗ್ಗಿ ಕಂಪ್ನಿ ಏನಿದೆ ಇದು ಡೆಕಾ ಡೆಕಾ ಸ ಕಂಪ್ನಿಯಾಗಿ ಇವಾಗ ಮಾನ್ಯತೆ ಗಳಿಸಿದೆ ಸೊ ಫಸ್ಟು ಇಂಡಿಯಾದಲ್ಲಿ ಯಾವುದು ಫೇಸ್ಬುಕ್ ಯಾವುದ ಯಾವುದೂ ಆಗಿತ್ತು ಅಂತಂದರೆ ಫೇಸ್ಬುಕ್ ಮೊದಲ ಡೆಕಾಹಾರ್ನ್ ಕಂಪ್ನಿಯಾಗಿತ್ತು ದೆನ್ ಆಲಿ ಬಾಬಾ ಎರಡನೇ ಡೆಕಾಹಾರ್ನ್ ಕಂಪನಿ ಆಗಿತ್ತು ಆಗಿತ್ತು ಅಂದರೆ ಡೆಕಾಹಾರ್ನ್ ಅಂತ ಏನಂತ ಹೇಳ್ತೀವಿ ಈ ಸ್ಟಾರ್ಟಪ್ ಕಂಪ್ನಿಗಳು ಏನಿರ್ತವೆ ಅವುಗಳ ಮೌಲ್ಯದ ಒಂದು ಆಧಾರದ ಮೇಲೆ ಕಂಪ್ನಿಗಳನ್ನು ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ ಯೂನಿಕಾರ್ನ್ ಡೆಕಾಹಾರ್ನ್ ಮತ್ತು ಹೆಕ್ಟಾಕಾರ್ನ್ ಅಂತ ಯೂನಿಕಾರ್ನ್ ಏನು ಕಂಪ್ನಿ ಏನಿದೆ ಅಲ್ವಾ ಈ ಸ್ಟಾರ್ಟಪ್ ಯಾವಾಗ ಸ್ಟಾರ್ಟಪ್ ಕಂಪನಿಗಳು ಅವುಗಳ ಮೌಲ್ಯ ಒಂದು ಬಿಲಿಯನ್ ಡಾಲರಿಗಿಂತ ಹೆಚ್ಚು ಇರುತ್ತೆ ಆ ಒಂದು ಕಂಪ್ನಿಗಳ ನಾವು ಯೂನಿಕಾರ್ನ್ ಅಂತ ಹೇಳ್ತಾ ಹೋಗ್ತೀವಿ ದೆನ್ ಡೆಕಾಹಾರ್ನ್ ಕಂಪ್ನಿ ಏನಿದೆ ಅದು ಹತ್ತು ಶತಕೋಟಿ ಕೋಟಿ ಡಾಲರಿಗಿಂತ ಹೆಚ್ಚಿನ ಮೊತ್ತದ್ದಾಗಿರುತ್ತೆ ದೆನ್ ಹೆಕ್ಟೋಕಾರ್ನ್ ಕಂಪ್ನಿ ಏನಿದೆ ಅಲ್ವಾ ಅದು ನೂರು ಶತಕೋಟಿ ಡಾಲರಿಗಿಂತ ಹೆಚ್ಚಿನ ಒಂದು ಮೌಲ್ಯ ಉಳ್ಳಂತಹ ಒಂದು ಸ್ಟಾರ್ಟಪ್ ಆಗಿರುತ್ತೆ ಜನವರಿ ಹದಿನಾರನ್ನು ನಾವು ಸ್ಟಾರ್ಟಪ್ ಡೇ ನ್ಯಾಷನಲ್ ಸ್ಟಾರ್ಟಪ್ ಡೇ ಅಂತ ಕರಿತಾ ಹೋಗ್ತೀವಿ ಆ್ಯಂಡ್ ನಮ್ಮ ಬೆಂಗಳೂರು ಏನಿದೆ ಅಲ್ವಾ ಇನ್ನು ಇಷ್ಟು ದಿನ ಸಿಲಿಕಾನ್ ಆಗಿತ್ತು ಇನ್ನು ಮುಂದೆ ಇದು ಸ್ಟಾರ್ಟ್ಅಪ್ ವ್ಯಾಲಿ ಆದರೂ ಸಹ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ ಬಿಕಾಸ್ ಈ ಸ್ಟಾರ್ಟ್ಅಪ್ ಬರೋದರಿಂದ ಏನಾಗ್ತಾ ಹೋಗುತ್ತೆ ಲೋಕಲ್ ಏರಿಯಾಗಳಲ್ಲಿ ಜಾಸ್ತಿ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗ್ತಾ ಹೋಗುತ್ತೆ ಇದನ್ನು ಶುರು ಮಾಡೋದಕ್ಕೆ ಸರ್ಕಾರದವರು ಸಹ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾ ಹೋಗ್ತಾರೆ ಟ್ಯಾಕ್ಸ್ ಡಿಡಕ್ಷನನ್ನು ಕೊಡ್ತಾರೆ ಟ್ಯಾಕ್ಸ್ ಹಾಲಿಡೇಸನ್ನು ಕೊಡ್ತಾ ಹೋಗ್ತಾರೆ ಸೊ ಇದರಿಂದ ಏನಾಗುತ್ತೆ ಈಸಿಯಾಗಿ ಬಂಡವಾಳವನ್ನು ಹೂಡಿಕೆ ಮಾಡ್ಬೋದು ದೆನ್ ನಮ್ಮಲ್ಲಿ ಇರುವಂಥ ಸ್ಕಿಲ್ಸನ್ನು ಯೂಸ್ ಮಾಡಿಬಿಟ್ಟು ನಮ್ಮಲ್ಲಿ ಸಿಗುವಂಥ ಮಾರ್ಕೆಟನ್ನು ಯೂಸ್ ಮಾಡಬೇಕು ಯೂಸ್ ಮಾಡಿಬಿಟ್ಟು ಒಂದು ಚಿಕ್ಕ ಪ್ರಮಾಣದಲ್ಲಿ ಶುರುವಾಗುವಂಥ ಈ ರೀತಿ ಸ್ಟಾರ್ಟ್ಅಪ್ಗಳು ಮುಂದೆ ಹೆಚ್ಚಿನ ಮಾರ್ಕೆಟ್ ಅವುಗಳ ಮಾರ್ಕೆಟ್ ವಿಸ್ತರಣೆ ಆದಾಗ ಏನಾಗ್ತಾ ಹೋಗುತ್ತೆ ಹೀಗೆ ಅವುಗಳ ಮೌಲ್ಯವನ್ನು ಹೆಚ್ಚಿಸ್ಕೊಳ್ತಾ ಹೆಚ್ಚಿಸ್ಕೊಳ್ತಾ ಹೋಗ್ತವೆ ಆ್ಯಂಡ್ ಇಡೀ ಒಂದು ವರ್ಲ್ಡ್ ಅಲ್ಲಿ ನಮ್ಮ ಇಂಡಿಯಾ ಏನಿದೆ ಅಲ್ಲ ಇಂಡಿಯಾ ಸ್ಟಾರ್ಟ್ಅಪ್ ಹಬ್ ಆಗಿ ಕ್ರಿಯೇಟ್ ಆಗ್ತಾ ಇರೋದು ನಮ್ಮ ಎಲ್ಲರಿಗೂ ಸಹ ಖುಷಿ ಕೊಡ್ತಾ ಇರೋಂಥ ಒಂದು ವಿಚಾರ ಆಗಿರುತ್ತೆ ದೆನ್ ಈ ಬಾರಿ ಇದು ನಿಮ್ಮ ಸರದಿ ಈ ಪ್ರಶ್ನೆಗೆ ಉತ್ತರ ಕೊಡುವಂಥದ್ದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ ಸೊ ಏನು ಕ್ವಶನ್ ಇದೆ ಅಂತ ಅಂದರೆ ಜಂಟಿ ಕಡಲ ವ್ಯಾಯಾಮ ಪಶ್ಚಿಮ ಲೇಹರ್ ಓಕೆ ನಾನು ಇತ್ತೀಚೆಗೆ ಯಾವ ನೌಕಾ ಕಮಾಂಡ್ ನಡೆಸಿತ್ತು ಆಪ್ಷನ್ಸ್ ದಕ್ಷಿಣ ನೌಕಾ ಕಮಾಂಡ್ ಪೂರ್ವ ನೌಕಾ ಕಮಾಂಡ್ ಉತ್ತರ ನೌಕಾ ಕಮಾಂಡ್ ಪಶ್ಚಿಮ ನೌಕಾ ಕಮಾಂಡ್ ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ದೆನ್ ನಿಮಗಿನ್ನೂ ಹೆಚ್ಚಿನ ಮಾಹಿತಿಗಳು ಬೇಕಿದೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿದೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ದೆನ್ ನಮ್ಮ ಟೆಲಿಗ್ರಾಮ್ ಚಾನಲ್ಗಳಿದೆ ಈ ಟೆಲಿಗ್ರಾಮ್ ಚಾನಲ್ಗಳಿಗೆ ಸಹ ಜಾಯಿನ್ ಆಗ್ತಾ ಹೋಗಿ ದೆನ್ ನಿಮಗೆ ಇನ್ನೂ ಹೆಚ್ಚಿನ ಅಸಿಸ್ಟೆನ್ಸ್ ಬೇಕು ಅಂತಂದರೆ ನಮ್ಮ ಅಚೀವರ್ಸ್ ಅಕಾಡೆಮಿಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ಕರೆಂಟ್ ಅಫೇರ್ಸನ್ನು ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್